ಅದೇನು ಗುರಿ ಗುರಿ ಅಂತ ಹೇಳ್ತಿರೋ ಹೊರತೀನಿ ಅವರೇ, ಆದರೆ ಒಂದು ಮಾತು ಹೇಳ್ತೀನಿ ನಿಮಗೆ, ನೀವು ನನ್ನ ಥರನೇ ಏಕ್ ಮಾರ್ ದೋತು ಕೂಡ, ಅದಕ್ಕೆ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಕೋತೀನಿ. ಪ್ರೊಫೆಷನ್ ಇರಲಿ ಯಾವುದೇ ಇರಲಿ, ಬೇರೆಯವ್ರ ಜೊತೆ ಒಳ್ಳೇದಾಗಿರಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಅದು ಇದು ಮಣ್ಣು ಮಸಿ ಎಲ್ಲ ಸರಿ, ಯಾವುದು ನಮಗಿಂತ ಜಾಸ್ತಿ ಅಲ್ಲ ಹೊರತೀನಿ. ಯಾವುದೋ ಒಂದು ವಿಷಯಕ್ಕೆ ಯಾಕೆ ಇಷ್ಟು ವೀಕ್ ಆಗಿದ್ದೀರಾ ನೀವು? ಪರ್ಸ್ನಲ್ ಟಾಪಿಕ್ ಬಂದಾಗ ಲಾಜಿಕ್ನ ಗಾಳಿಗೆ ತೂರ್ಬಿಡ್ತಿರಲ್ಲ, ಅದು ಯಾಕೆ? ಇದು ಸರಿನಾ? ಹೇಳದ್ನಲ್ಲ, ನೀವು ನಂತರ ಇರೋದಕ್ಕೆ ಕೇಳ್ತಾ ಇದ್ದೀನಿ. ಒಂದ್ಸಲ ಕಂಡುಬಿಡು ಅಂತ ಹೇಳಿದ್ನಲ್ಲ ಸಾನಿಯ, ಸಹ್ಯಾದ್ರಿ ಬೆಟ್ಟದಷ್ಟು ಹೈಟ್ ಇಲ್ಲಲ್ಲ ಸಾನಿಯ. ನೋಡು, ಸಹ್ಯಾದ್ರಿ ಬೆಟ್ಟ ಅಂದ ತಕ್ಷಣ ನೀನು ಕಂಡುಬಿಟ್ಟೆ ಅಲ್ಲ. ಯಾಕೆ ಸ್ಟಾಕ್ ಆಗ್ತಿದ್ಯಾ? ಭೂವಿಗೆ ಅಪ್ರೂಫ್ ಎಲ್ಲ ಕೊಟ್ಟಿದ್ದು ನಾನೇ. ಇವತ್ತು ಇಷ್ಟ ಐಟಿಗೆ ಭಯ ಪಡ್ತಿದ್ಯಲ್ಲ, ಅವತ್ತು ಭೂವಿ ಸಹ್ಯಾದ್ರಿ ಬೆಟ್ಟದಿಂದ ಬಿದೋಗ್ತಿದ್ರಲ್ಲ, ಅವ್ರಿಗೆ ಹೀಗೆ ಫೀಲ್ ಆಗ್ತಿರ್ತಲ್ಲ. ಅಮ್ಮ, ಬಿಲ್ಡಿಂಗ್ ಎಲ್ಲ ಅಷ್ಟು ಚೆನ್ನಾಗಿ ಬರ್ತಿದಲ್ಲ. ಹೂನಮ್ಮ, ತುಂಬ ದೊಡ್ಡದಾಗಿದೆ. ಆದರೆ ಇದೆಲ್ಲ ನನಗೇನು ಗೊತ್ತಾಗುತ್ತೆ? ನಿಮ್ಮ ಅಣ್ಣ ಇದು ಆ ವಾರ್ಡು, ಇದು ಈ ವಾರ್ಡು ಅಂತೆಲ್ಲ ಹೇಳ್ತಾನೆ, ನಂಗೆ ಅದೆಲ್ಲ ಎಲ್ಲ ಅರ್ಥ ಆಗುತ್ತೆ. ಬಿಡು, ಮಗನ ಹಾಸ್ಪಿಟಲ್ ಅಂತ ಆಯ್ತಲ್ವಾ, ಖುಷಿ ಆಯ್ತಾ? ಆದರೂ ಹರ್ಷಣ್ಣ ಇರಬೇಕಿತ್ತು, ಅವನೊಬ್ಬನೇ ಮಿಸ್ಸಿಂಗು. ಒಂದು ನಿಮಿಷ ಇರು, ಅಲ್ಲಿ ಯಾರೋ ಕೂಗ್ದಂಗಾಯ್ತು. ಹೌದಾ? ನಂಗೇನು ಕೇಳಿಸ್ಲಿಲ್ಲ ಅಮ್ಮ. ಹಲೋ ಹಲೋ, ಸಿಗ್ನಲ್ಲೇ ಸಿಗ್ತಲ್ವಲ್ಲಪ್ಪ. ಈಗಲೇ ಈಗ ಮುಂದಕ್ಕೆ ಹೆಂಗೋ, ಮೊದಲು ಸಿಗ್ನಲ್ ಬೂಸ್ಟರ್ ಹಾಕಿಸ್ಬೇಕು. ಏನಾಯ್ತಮ್ಮ? ಮೇಲೆ ಯಾರೋ ಕೂಗ್ದಂಗಾಯ್ತು ಕಣೋ, ಕಿರ್ಚಿದಂಗಾಯ್ತು. ಓ, ಅದಾ? ಕೆಲ್ಸಗಾರ ಜೋರಾಗಿ ಕೂಗ್ತಾ ಕೆಲಸ ಮಾಡ್ತಿದಾರಮ್ಮ. ಮೇಲ್ಗಡೆಯಿಂದ ಕೆಳಗಡೆ ತಂಗ ಕೇಳಿಸ್ಬೇಕಲ್ಲಮ್ಮ, ಅದಕ್ಕೆ ಕಿರ್ಚ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಏನಮ್ಮ ನಿನ್ನ ಹೆಸರು? ವರುದಿನಿ. ರಾಶಿ ನಕ್ಷತ್ರ? ಮೀನ ರಾಶಿ, ರೇವತಿ ನಕ್ಷತ್ರ. ಮತ್ತೆ ನೀನ್ ಮದುವೆ ಆಗ್ತಿರೋ ಹುಡುಗನ ಹೆಸರು? ಮದುವೆ ಆಗ ಹುಡುಗನ ಹೆಸರು ಹೇಳಮ್ಮ. ಹರ್ಷ. ಹಾ, ಏನಮ್ಮ ಹೆಸರು ಇನ್ನೊಂದ್ಸರಿ ಹೇಳು? ಹರ್ಷಲ್ಲ, ಹರ್ಷ ಕುಮಾರ್, ಕುಂಭರಾಶಿ, ಶತಭಿಷ ನಕ್ಷತ್ರ. ಅಂದ್ರೆ ಹರ್ಷ ಅವ್ರಿಗೆ ಏನ್ ಮಾಡಕ್ ಹೊರಟಿದಾರೋ ಅದು ಎಷ್ಟೋ ವರ್ಷದಿಂದ ಹಾಗೆ ಇತ್ತು. ಈ ವಿಷಯವಾಗಿ ಹರ್ಷ ಅವ್ರಿಗೂ ರತ್ನಮ್ಮಗೂ ತುಂಬಾ ಜಗಳ ಆಗ್ತಿತ್ತು.
ರತ್ನಮ್ಮ ಅದನ್ನ ಮಾಡಕ್ ಬಿಟ್ಟಿರಲಿಲ್ಲ ಬಿಂದು. ಅದಕ್ಕೆ ಈಗ ರತ್ನಮ್ಮನ ಜಾಗದಲ್ಲಿ ನಾನಿದ್ದೀನಿ. ಅವರು ನನ್ನ ಮೇಲೆ ಜವಾಬ್ದಾರಿ ಬಿಟ್ಟು ಹೋಗಿದ್ದಾರೆ. ಅವರ ಇಚ್ಛೆ ಪ್ರಕಾರ ಅವರ ದೂರದೃಷ್ಟಿ ಮುಂದಾಲೋಚನೆನ ನಾನು ಅರ್ಥ ಮಾಡ್ಕೊಂಡು ಅದರ ಪ್ರಕಾರ ನಡ್ಕೋತೀನಿ ಅಂತ ಬಿಟ್ಟು ಹೋಗಿರೋ ಜವಾಬ್ದಾರಿ ಇದು. ನಾನು ಇನ್ನೊಂದ್ಸಲ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದೀಯಾ, ನಾಂದಿಯಲ್ಲಿ ಕಟ್ಟೋ ಅರಶಿನ ದಾರವನ್ನು ಕಟ್ಟಿಸ್ಕೊಂಡಿದ್ದೀಯಾ, ಇದು ಮೂರು ದಿನಗಳ ಕಾಲ ನಿನ್ನ ಕೈಲಿ ಇರಬೇಕಮ್ಮ, ಮೂರು ದಿನಗಳ ಒಳಗೆ ಮದುವೆ ಆಗಬೇಕು. ಆದ್ಯಣ್ಣ ಯಾಕತ್ತೆ ಹಾಗ ಮುಚ್ಚಿಟ್ರಿ? ಬ್ಯಾಗಲ್ಲಿ ಏನಿದೆ? ಏನಿಲ್ಲ ಬಿಡು ಸುಚಿ. ಎಲ್ಲಾದರೂ ಹೊರಟಿದ್ದೀರಾ? ಬ್ಯಾಗಲ್ಲಿ ಏನಿದೆ? ನಿಮ್ಮ ಲಗೇಜಾ? ನಿಮ್ಮ ಲಗೇಜ್ ಎಲ್ಲ ಇಲ್ಲೇ ಇರೋ ಹಾಗಿದೆ, ಮತ್ತೆ ಬ್ಯಾಗಲ್ಲಿ ಏನು ತುಂಬಿಕೊಂಡಿದ್ದೀರಾ? ನಿನ್ನ ಹತ್ರ ಏನು ಮುಚ್ಚಿಡೋದು? ಇದರಲ್ಲಿ ಕ್ಯಾಶ್ ಇದೆ. ಕೆಫೆ ಜಾಗದ ಇಶ್ಯೂ ಆಗಿತ್ತಲ್ಲ, ಬಟ್ ಆ ಲ್ಯಾಂಡ್ ಲಾರ್ಡು ಕ್ಯಾಶಲ್ಲೇ ಹಣ ಕೇಳ್ತಿದ್ದಾರೆ, ಹಾಗಾಗಿ ತಗೊಂಡು ಹೋಗ್ತಿದ್ದೆ. ಏನೇ ಅಂದ್ರೂ ಕ್ಯಾಶ್ ಅಂದ್ರೆ ಸ್ವಲ್ಪ ಭಯಾನೇ ಅಲ್ವಾ, ಅದೇ ಯೋಚನೆಯಲ್ಲಿದ್ದೆ. ಅದಕ್ಕೆ ನೀನ್ ಬಂದ ತಕ್ಷಣ ಗಾಬರಿ ಆದೆ. ಅಲ್ಲ, ನಂಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಕ್ಯಾಶ್ ಎಲ್ಲ ಯಾಕೆ ಕೊಡ್ಬೇಕು? ಏನಾದ್ರೂ ಬ್ಲ್ಯಾಕ್ ಅಲ್ಲಿ ನಡೀತಿದ್ಯಾ? ಏ ಇಲ್ಲ ಇಲ್ಲ, ಬ್ಲ್ಯಾಕ್ ಅಲ್ಲಿ ಏನೂ ಇಲ್ಲ. ಅಗ್ರಿಮೆಂಟ್ ಅಲ್ಲಿ ಎಷ್ಟು ಹಣ ಇದೆಯೋ ಅಷ್ಟೇ ಹಣ ಕೊಡ್ತಿದ್ದೀನಿ. ಮುಂದೆ ದೂರ ಹೋಗ್ಬೇಕು ಅಂದ್ರೆ ನನ್ನ ಹೆಣ ಆಗೇ ಹೋಗೋದು. ನಾನು ಭೂಮಿ ಎಷ್ಟು ಪ್ರೀತಿಸ್ತೀವಿ ಅಂತ ನಿಮ್ಗೆ ಗೊತ್ತು ತಾನೆ? ಭುವಿಗೋಸ್ಕರ ಎಷ್ಟು ಬದಲಾಗಿದ್ದೀನಿ, ನನಗೋಸ್ಕರ ಭುವಿ ಎಷ್ಟು ಬದಲಾಗಿದ್ದಾರೆ. ಈ ಪ್ರೀತಿಯಿಂದಾನೆ ನಾವು ಒಂದೇ ತರ ಯೋಚನೆ ಮಾಡ್ತೀವಿ, ಒಂದೇ ತರ ಮಾತಾಡ್ತೀವಿ. ನೀರಿಗೆ ಒಂದು ಡ್ರಾಪ್ ಇಂಕ್ ಬಿದ್ರೆ ಇಡೀ ನೀರ್ ನೀಲಿ ಆಗುತ್ತಲ್ಲ, ಅದೇ ರೀತಿ ಭುವ ಪ್ರೀತಿ. ನಾನು ಪೂರ್ತಿ ಬದಲಾಗಿದ್ದೀನಿ, ಅವ್ರ ಪ್ರೀತಿ ನನ್ನ ಅಷ್ಟು ಬದಲಾಯಿಸಿದೆ. ಏನಾದ್ರೂ ಹಳೆ ಹರ್ಷ ಇದ್ದಿದ್ರೆ ನಿಮ್ ಕಥೆನೆ ಬೇರೆ ಆಗ್ತಿತ್ತು. ಹುಡುಗಿ ಅಂತ ನೋಡ್ತಿರ್ಲಿಲ್ಲ, ಆದ್ರೆ ಇವತ್ ನಾನ್ ನಿಮ್ಮನ್ನ ಭುವಿ ಫ್ರೆಂಡು ಅಂತ ನೋಡ್ತಾ ಇದ್ದೀನಿ. ನಿಮ್ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿರೋ ಹರ್ಷ ಆಗಿ ಭುವಿ ತರ ಯೋಚನೆ ಮಾಡ್ತಾ ಇದ್ದೀನಿ. ಅದ್ ನಿಮ್ಗೆ ಹೇಗ್ ಅರ್ಥ ಆಗ್ಬೇಕು ಹೇಳಿ? ಅರ್ಥ ಮಾಡ್ಸೋದಕ್ಕೆ ನಾನು ಹೋಗೋದು ಇಲ್ಲ, ಯಾಕಂದ್ರೆ ನಿಮ್ಗೆ ಆ ಯೋಗ್ಯತೆನೂ ಇಲ್ಲ. ನೀವು ಏನ್ ಭ್ರಮೆಲ್ ಬದುಕ್ತಿದ್ದೀರಾ? ಡಿವೋರ್ಸ್ ಕೊಟ್ಟ ತಕ್ಷಣ ನಾನು ಭೂಮಿ ಬೇರೆ ಆಗ್ಬಿಡ್ತೀವಿ ಅಂತನಾ? ನಿಮ್ ಕಾನೂನ್ಗೆ ಲೀಗಲಿ ಬೇರೆ ಮಾಡೋ ಶಕ್ತಿ ಇರ್ಬೋದು, ಆದ್ರೆ ಮದ್ವೆ ಡಿವೋರ್ಸ್ ಎಲ್ಲಾದ್ರೂ ಮೀರಿರೋದು ನನ್ನ ಭೂಮಿ ಪ್ರೀತಿ. ಅದ್ ನಿಮ್ಗೆ ಹೇಗ್ ಅರ್ಥ ಆಗ್ಬೇಕು ಹೇಳಿ? ಅರ್ಥ ಮಾಡ್ಸೋದಕ್ಕೆ ನಾನು ಹೋಗೋದು ಇಲ್ಲ, ಯಾಕಂದ್ರೆ ನಿಮ್ಗೆ ಆ ಯೋಗ್ಯತೆನೂ ಇಲ್ಲ. ಒಂದ್ ವಿಷಯ ತಿಳ್ಕೊಳ್ಳಿ ಬರು, ನೀವು ಡಿವೋರ್ಸ್ ಕೊಡ್ಸೋದು ನನ್ನ ಭೂಮಿಯವ್ರನ್ನೇ ಪ್ರೀತಿ ಮಾಡೋದು.